ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯತಾ ಇದೆ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಇಲಾಖೆಗಳ ಹಲವಾರು ಇತಿಹಾಸ ಪ್ರಸಿದ್ಧ ಪಾರಂಪರಿಕ ತಾಣಗಳ ಸ್ತಬ್ಧ ಚಿತ್ರ ಆಗ್ತಾ ಇದೆ ಆಯಾ ಜಿಲ್ಲೆಯ ಪ್ರಾಮುಖ್ಯತೆಯನ್ನ ವಿಶೇಷತೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಈಗ ಸಾಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಮೊದಲಿಗೆ ನಂದಿ ಧ್ವಜ ಆಯಿತು ವೀರಭದ್ರ ಕುಣಿತ ಆಯಿತು ನಿಶಾನೆ ಆನೆಗಳು ಸಾಗಿದ್ವು ಮೈಸೂರು ಅರಮನೆಯ ವತಿಯಿಂದ ಕೊಂಬು ಕಹಳೆ ಕೂಡ ಜರುಕ್ತು ಅಲ್ಲಿ ಸ್ತಬ್ಧ ಚಿತ್ರ ಒಂದು ಯಾದಗಿರಿ ತಿಂಥಣಿ ಮೌನೇಶ್ವರ ದೇವಾಲಯದ ಸ್ತಬ್ಧ ಚಿತ್ರ ಕೂಡ ಸಾಗ್ತು ಡೊಳ್ಳು ಕುಣಿತ ಕೂಡ ಆಗಿದ್ದನ್ನ ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಇನ್ನು ಈ ಜನಪದ ಲಂಬಾಣಿ ನೃತ್ಯ ಕೂಡ ಅಲ್ಲಿ ಸ್ತಬ್ಧ ಚಿತ್ರದಲ್ಲಿ ಭಾಗಿಯಾಗಿತ್ತು ಇನ್ನು ಕೊಡವರ ನೃತ್ಯ ಕೂಡ ನೆರವೇರಿದೆ ಕೊಡವರ ಸುಗ್ಗಿ ಕುಣಿತ ತುಂಬಾನೇ ಫೇಮಸ್ ಅದು ಆ ಸುಗ್ಗಿ ಕುಣಿತ ಕೂಡ ಆಗಿದೆ ಸೋ ಈಗ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಸಾಗ್ತಾ ಇರುವಂತ ದೃಶ್ಯ ಗಮನಿಸಬಹುದಾಗಿದೆ ಇನ್ನು ಕಣಿವಾದನ ಕೂಡ ಅಲ್ಲಿ ಸಾಗಿದೆ ಹಗಲು ವೇಷ ಕೂಡ ಸಾಗಿದೆ ಗೊರವರ ಕುಣಿತ ಎಲ್ಲ ಆಲ್ಮೋಸ್ಟ್ ಆಲ್ ಕರ್ನಾಟಕದ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತ ಜನಪದ ಕುಣಿತಗಳು ಕೂಡ ಆಗಿದೆ ಗೊರವರ ಕುಣಿತ ಆಗಿರಬಹುದು ಇನ್ನು ವೀರಭದ್ರ ಕುಣಿತ ಆಗಿರಬಹುದು ಇನ್ನು ವೀರಮಕ್ಕಳ ಕುಣಿತ ಲಂಬಾಣಿ ನೃತ್ಯ ಈ ರೀತಿ ಬೇರೆ ಬೇರೆ ಜನಪದ ನೃತ್ಯಗಳ ಪ್ರದರ್ಶನ ಕೂಡ ಈ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಆಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ನೂರಾರು ಸಾವಿರಾರು ಕಲಾವಿದರು ಬಂದಿದ್ದಾರೆ ಆದರೆ ಅಯ್ಯಂಗಾರ್ ಸರ್ ಆಗಾಗಲೇ ಹೇಳ್ತಂಗೆ ಮಳೆ ಅವರಿಗೆ ಒಂದಿಷ್ಟು ಕಿರಿಕಿರಿಯನ್ನ ಉಂಟು ಮಾಡಬಹುದು ಅಡ್ಡಿಯನ್ನು ಉಂಟು ಮಾಡಬಹುದು ಅಂತ ಯಾಕಂದ್ರೆ ಈ ಕಲಾವಿದರು ಅಂತಂದ್ರೆ ಮೇಕಪ್ ಹಾಕೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ವೇಷಭೂಷಣ ಇರುತ್ತೆ ಇದು ಮಳೆಯಲ್ಲಿ ಒದ್ದೆಯಾದ್ರೆ ಅವರಿಗೂ ಕೂಡ ಆ ಪ್ರದರ್ಶನವನ್ನ ಮುಕ್ತವಾಗಿ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಆದ್ರೆ ಸದ್ಯಕ್ಕೆ ಮಳೆ ಒಂದು ಸ್ವಲ್ಪ ಕಮ್ಮಿ ಆದಂತೆ ಕಾಣಿಸ್ತಾ ಇದೆ ಇನ್ನು ನವಿಲು ನೃತ್ಯ ಕೂಡ ಈಗ ಆಲ್ರೆಡಿ ಆಗಿರೋದನ್ನ ನಾವು ಗಮನಿಸಿದೀವಿ ತಮಟೆ ನಗಾರಿಯ ಸ್ತಬ್ಧ ಚಿತ್ರ ಕೂಡ ಅಲ್ಲಿ ಸಾಗಿದೆ ಲಂಬಾಣಿ ನೃತ್ಯ ಅದು ಕೂಡ ಅಲ್ಲಿ ಸಾಗಿದೆ ಈ ಲಂಬಾಣಿ ನೃತ್ಯದೇ ಸುಮಾರು 3-4 ಸ್ತಬ್ಧ ಚಿತ್ರಗಳು ಬರ್ತಾ ಇದ್ದಾವೆ ಇದು ಬೇರೆ ಬೇರೆ ಇಲಾಖೆಗಳಿಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಸ್ತಬ್ಧ ಚಿತ್ರಗಳು ನಾಸಿಕ್ನ ಡೋಲು ಇದು ಶ್ರೀರಂಜನ್ ವೈಟ್ ಅಂಡ್ ಬ್ಲಾಕ್ ನಾಡಿಕ್ ಡೋಲ್ ತಂಡದಿಂದ ಜರುಗ್ತಾ ಇರುವಂತ ಸ್ತಬ್ಧ ಚಿತ್ರ ಪ್ರದರ್ಶನ ಬಂಬು ಬಜಾರ್ ಮೈಸೂರಿನ ವತಿಯಿಂದ ಹಗಲು ವೇಷ ಶ್ರೀ ಶಂಕರಪ್ಪ ರಾಮಣ್ಣ ವಿಭೂತಿ ಶ್ರೀ ಮಂಜುನಾಥ್ ಬುಡಗ ಜಂಗಮ ಹಗಲು ವೇಷ ಕಲಾವಿದರ ಸಂಘದಿಂದ ಆ ಸ್ತಬ್ಧ ಚಿತ್ರ ಕೂಡ ಅಲ್ಲಿ ಸಾಗಿದೆ ಓಕೆ ಬೇರೆ ಬೇರೆ ಸ್ತಬ್ಧ ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸುಮಾರು 2.5 ಗಂಟೆ ಸಮಯ ಈ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೆ ಮೆರವಣಿಗೆಗೆ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಅತಿಥಿಗಳು ಕೂಡ ಹೇಳ್ತಾ ಇದ್ರು ಅಲ್ಲಿ ಲಂಬಾಣಿ ನೃತ್ಯ ಆಗ್ತಾ ಇರುವಂತ ದೃಶ್ಯವನ್ನು ಸದ್ಯಕ್ಕೆ ಗಮನಿಸಬಹುದಾಗಿದೆ ಬೇರೆ ಬೇರೆ ಇಲಾಖೆಗಳ ಸ್ತಬ್ಧ ಚಿತ್ರ ಪ್ರದರ್ಶನ ಇದು ಇದು ವಿಧಾನಸೌಧದ ಸ್ತಬ್ಧ ಚಿತ್ರ ಪ್ರದರ್ಶನ ಆಗ್ತಾ ಇದೆ ಬೆಂಗಳೂರು ನಗರ ಜಿಲ್ಲೆಯ ವತಿಯಿಂದ ಸಾಗ್ತಾ ಇರುವಂತ ಸ್ತಬ್ಧ ಚಿತ್ರ ಆ ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಏನಿದೆ ಆ ಗಾಂಧಿ ಪ್ರತಿಮೆಯನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಈ ಟ್ಯಾಬ್ಲೋವಲ್ಲಿ ಅದರ ಹಿಂಭಾಗದಲ್ಲಿ ವಿಧಾನಸೌಧ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದಾಗಿದೆ ನಂತರ ಬರ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ತಬ್ಧ ಚಿತ್ರ ಆ ಸ್ತಬ್ಧ ಚಿತ್ರದಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಕಲಾವಿದರು ಅಲ್ಲಿ ಲಂಬಾಣಿ ಕುಣಿತ ಆಗಿರಬಹುದು ವೀರಗಾಸೆ ಆಗಿರಬಹುದು ಸೋ ಈ ಎಲ್ಲ ಕಂಸಾಲೆ ಆಗಿರಬಹುದು ಇನ್ನು ಬೇರೆ ಬೇರೆ ಭಾಗಗಳ ಬೇರೆ ಬೇರೆ ಜಿಲ್ಲೆಗಳ ಜನಪದ ಕುಣಿತಗಳು ಸಾಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದಾಗಿದೆ ಹಗಲು ವೇಷ ಕರಡೆ ಮಜಲು ಬೀಸು ಕಂಸಾಳೆ
ಡೊಳ್ಳು ಕುಣಿತ, ಡಕ್ಕೆ ಕುಣಿತ, ಹಾಲಕ್ಕಿ ಸುಗ್ಗಿ ಕುಣಿತ, ಜಾಕ್ರಿ ನೃತ್ಯ, ತಡಿಯ ಚಪ್ಪಲ ನೃತ್ಯ, ಡೊಳ್ಳು ಕುಣಿತ, ಈಗ ಗಾರುಡಿ ಗೊಂಬೆ, ಈ ತರಹದ ಸಾಕಷ್ಟು ಟ್ಯಾಬ್ಲೋಗಳು ಅಲ್ಲಿ ಸಾಕ್ತಾ ಇವೆ. ಕೀಲು ಕುದುರೆ ಆಗಿರಬಹುದು, ತಮಟೆ ವಾದನ ಆಗಿರಬಹುದು, ಹುಲಿ ವೇಷ ಆಗಿರಬಹುದು, ಕುಡುಬಿ ನೃತ್ಯ, ಚೆಂಡವಾದನ, ಡೊಳ್ಳು ಕುಣಿತ, ಹಕ್ಕಿ ಪಿಕ್ಕಿ ನೃತ್ಯ, ಇದು ಕೂಡ ತುಂಬಾ ವಿಶೇಷವಾಗಿರುವಂತಹ ಒಂದು ನೃತ್ಯ. ಬಳ್ಳಾರಿ ಜಿಲ್ಲೆಯ ನೃತ್ಯ, ಆ ಬಳ್ಳಾರಿ ಜಿಲ್ಲೆಯ ಕಲಾತಂಡ ಇದನ್ನು ಅಲ್ಲಿ ಪ್ರದರ್ಶಿಸ್ತಾ ಇರೋದು. ಹಕ್ಕಿ ಪಿಕ್ಕಿ ಬುಡಕಟ್ಟು ಮಹಿಳಾ ನೃತ್ಯ ಕಲಾತಂಡದಿಂದ ಹಕ್ಕಿ ಪಿಕ್ಕಿ ನೃತ್ಯ ಕೂಡ ಅಲ್ಲಿ ಏರ್ಪಡಿಸಲಾಗುತ್ತೆ, ಪ್ರದರ್ಶನ ಮಾಡಲಾಗುತ್ತೆ. ಹೂವಿನ ನೃತ್ಯವನ್ನು ಕೂಡ ಬಾಗಲಕೋಟೆ ಜಿಲ್ಲೆಯಿಂದ ಪ್ರದರ್ಶಿಸಲಾಗುತ್ತೆ. ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಅಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆ ಆಗಿರ್ಬೋದು ಅಥವಾ ಬೆಂಗಳೂರು ಜಿಲ್ಲೆಯದ್ದು ಪ್ರತಿಬಿಂಬಿಸುವಂತಹ ವಿಧಾನಸೌಧದ ಟ್ಯಾಬ್ಲೋ ಆಗಿರ್ಬೋದು, ಹೀಗೆ ಇಲಾಖಾವಾರು ಬೇರೆ ಬೇರೆ ಟ್ಯಾಬ್ಲೋಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹೂವಿನ ನೃತ್ಯ ಕೂಡ ಇದರಲ್ಲಿ ಇದೆ. ಇದು ಬಾಗಲಕೋಟೆಯಿಂದ ಬಂದಿರುವಂತಹ ಕಲಾತಂಡ ಪ್ರದರ್ಶಿಸುವಂತಹ ಒಂದು ಪ್ರದರ್ಶನ. ಇನ್ನು ಕರಡೆ ಮಜಲು, ಬಾಗಲಕೋಟೆ ಜಿಲ್ಲೆಯಿಂದ ಈ ಕಲಾವಿದರು ಬಂದಿದ್ದಾರೆ. ಇನ್ನು ಮೂಡಲಪಾಯ, ಯಕ್ಷಗಾನ ವೇಷ, ಮಂಡ್ಯ ಮತ್ತು ನಾಗಮಂಗಲದಿಂದ ಇದನ್ನು ಏರ್ಪಡಿಸಲಾಗುತ್ತೆ. ಇಲ್ಲಿ ಜಾನ್ಸ್ ಪತಕ್, ಇದು ಶ್ರೀ ಚಂದಾಸಾಬ್, ಅಪ್ಪ ಸಾಬ್, ಡಂಗಿ, ಜೈ ಗಣೇಶ್, ಜಾನ್ಸ್ ಪತಕ್, ಮಧುರ ಚಂಡಿ, ಜಮಖಂಡಿ ತಾಲೂಕು, ಬಾಗಲಕೋಟೆಯಿಂದ ಪ್ರದರ್ಶಿಸಲಾಗುವಂತಹ ಒಂದು ಟ್ಯಾಬ್ಲೋ. ಪುರವಂತಿಕೆ ಹಾವೇರಿ ಜಿಲ್ಲೆಯದ್ದು, ಶಿಗ್ಗಾವಿ ತಾಲೂಕಿನದ್ದು, ಬಂಕಾಪುರ ಹೋಬಳಿಯದ್ದು. ಪುರವಂತಿಕೆಯನ್ನು ಕೂಡ ಇಲ್ಲಿ ಪ್ರದರ್ಶಿಸಲಾಗುತ್ತೆ. ಪೂಜಾ ಕುಣಿತ ಕ್ಯಾತಘಟ್ಟ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಇದನ್ನು ಪ್ರದರ್ಶಿಸಲಾಗುತ್ತೆ. ಇನ್ನು ಕರಗ ನೃತ್ಯ, ಇದು ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಕರಗ ನೃತ್ಯ ಕಲಾತಂಡ ರಾಮನಗರದಿಂದ ಬಂದಿದೆ. ಇನ್ನು ಕೋಲಾಟ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಶಿರವಾಳದಿಂದ ಬಂದಿದೆ. ನಂಜರಾಜ್ ಸರ್, ದಸರಾದ ವೈಭವವನ್ನ ಗಮನಿಸ್ತಾ ಇದ್ವಿ. ಯಾಕೋ ಈ ಸಲ ಕೋಪ ಬಂದಂಗಿದೆ. ಯಾರಿಗೆ? ಮಳೆ ಬರಿಸ್ತಿದ್ದಾರೆ, ಜನಕ್ಕೆ ತೊಂದರೆ ಅಲ್ವಾ? ಕುರ್ಚಿನ ತಲೆ ಮೇಲೆ ಇಟ್ಕೊಂಡು ಸ್ಟೇಜ್ ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ. ಹೌದು, ಯಾಕೋ ಬೇಸರ ಅವ್ರಿಗೆ, ಕೋಪ. ಮಳೆ ಬಂದ್ರು ಸರಿ ಕುರ್ಚಿ ತಲೆ ಮೇಲೆ ನೋಡ್ತೀವಿ ಅಂತ ಜನ ಇದಾರೆ ನೋಡಿ. ನಮ್ಮೇಲೆಲ್ಲ ಬಹುಶಃ ಸರ್ಕಾರದ ಮೇಲೆ ಇರ್ಬೇಕು ಅಂದ್ರೆ, ಸರ್ಕಾರದ ಮೇಲೆ ಚಾಮುಂಡಿ ತಾಯಿ ಕೋಪ, ಹಾಗಾಗಿ ಮಳೆ ಅಂತಾರ. ಈ ತರ ಮಳೆ ಬಂದ್ರೆ ಈ ಲಿಸ್ಟಲ್ಲಿ ಒಂದು ವಿಶೇಷವನ್ನು ಗಮನಿಸಿದ್ರೆ, ಈ ಸಲ ಜಾಕ್ರಿ ನೃತ್ಯ, ಅದೊಂದು ರಾಜಸ್ಥಾನದ ಜನಪದ ಕಲಾತಂಡ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ತಡಿಯ ಚಪ್ಪಲ ಅನ್ನುವಂತಹ ನೃತ್ಯ, ಅದು ಬಂದು ಹಿಮಾಚಲ ಪ್ರದೇಶದ ಉತ್ತರಾಖಂಡದ್ದು, ಅಲ್ಲಿ ಕೂಡ ಬಂದಿದ್ದಾರೆ. ಇದರಲ್ಲೂ ನಮಗೆ ಆಶ್ಚರ್ಯವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಕರೆಸಿದ್ದಾರೆ ಬೇಕಾದಷ್ಟು ಜನ. ಸ್ವಲ್ಪ ಮತ್ತೆ ಇತಿಹಾಸದತ್ತ ಹೋಗ್ಬಿಡೋಣ. ಈಗ ದಾವಣಗೆರೆಯ ಟ್ಯಾಬ್ಲೋನ ನಾವು ಗಮನಿಸ್ತಾ ಇದ್ವಿ. ದಾವಣಗೆರೆ ಜಿಲ್ಲಾ ಪಂಚಾಯತ್ನಿಂದ ಆ ಜಿಲ್ಲೆಯ ವಿಶೇಷತೆಗಳ ಪ್ರದರ್ಶನ ಆಗ್ತಾ ಇದೆ. ಇತಿಹಾಸದತ್ರ ಹೋಗ್ಬಿಡೋಣ. ಪ್ರತಿ ವರ್ಷ ದಸರಾ ನಾವು ಹುಟ್ಟಿದಾಗಿಂದ ನಾವು ಬಹಳ ಅದ್ದೂರಿ ದಸರಾ ಅಂತ ನೋಡ್ತಾ ಇದ್ದೀವಿ. 415ನೇ ದಸರಾ ನಡೀತಾ ಇರೋದು. ನಡುವಿನಲ್ಲಿ ಯಾವತ್ತಾದ್ರೂ ದಸರಾ ಸ್ಟಾಪ್ ಆಗಿದ್ದಿದ್ಯಾ? ಯಾವ್ದಾದ್ರೂ ಕಾರಣಕ್ಕೆ ದಸರಾ ಆಗದೇ ಇದ್ದಿದ್ಯಾ? ಆಗದಿದ್ರೆ ಎಷ್ಟು ಸಲ ದಸರಾ ಸ್ಟಾಪ್ ಆಗಿದೆ? ಯಾವ ಕಾರಣಕ್ಕಾಗಿ? ಯಾವಾಗ? ಒಂದು ಬರಗಾಲ ಬಂದಾಗ ನಡೆಯಲ್ಲ. 73 ಈಗ 69 ನಾವು ಹೇಳಿದ್ವಲ್ಲ, ಇಂದಿರಾಗಾಂಧಿ ಮಾಡೆಯ ಮೆರವಣಿಗೆ ಇಲ್ಲ. 73-74 ಬರಗಾಲ ಬಂದಿದೆ. 72-73 ಬರಗಾಲ ಅಂತ ಇಲ್ಲ ಅಧಿಕೃತವಾಗಿ. 74 ಮಾಡೋಕ್ಕೆಲ್ಲ ತಯಾರಿದೆ. ಎಂಥದ್ದು ವಿಗ್ರಹನೂ ಮಾಡ್ತೀಯಾರೆ ಚಾಮುಂಡಿದು, ಅದನ್ನು ಅಂಬಾರಿ ಚಾಮುಂಡಿ ಅಂತ ಕರೀತೇನೆ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಷ್ಟೇ. ಆ ದೈಚಾಮ್ರಾಜ್ ಒಡೆಯರ್ ಸತ್ತೋಗ್ತಾರೆ, ಅವಾಗಿಲ್ಲ. 75 ನಂತರ ಬರಗಾಲವು ಬರದೇ ಇರೋದ್ರಿಂದ ನಡ್ಕೊಂಡು ಹೋಗುತ್ತದೆ. ರಾಜ ಸತ್ತಾಗ ನಡೆಯಲ್ಲ. ಆ ರೀತಿ ಲೆಕ್ಕ ಹೆಚ್ಚು ನೀವೇನು ಮಾಡ್ತೀರಿ? ಇವತ್ತನ್ನು ಇಸ್ವಿಗೂ 1910 ಇಲ್ಲ ಯಾವುದೋ ಇಸ್ವಿಗೋ ಮೈನಸ್ ಮಾಡ್ತೀವಿ.
ಅರ್ಥಮೆಟಿಕ್ ಅದ ಅಲ್ಲ ಮಧ್ಯ ಸಾಕಷ್ಟು ಸಲ ನಿಂತೋಗಿದೆ ಆದರೂ ಆಚರಣೆ ಆಚರಣೆಯೂ ಆಗೋಲ್ಲ ಮಹಾರಾಜನೇ ಇಲ್ಲ ಅಂತ ಅರಮನೆಯಲ್ಲಿ ಆಚರಣೆ ಆಯ್ತಂತ ಇಲ್ಲ ಲೆಕ್ಕಕ್ಕೆ ಚಲ್ತಾ ಇದೆ ಹಂಗಾಗಿ ಸಾಕಷ್ಟು ಸಲ ನಿಂತೋಗಿದೆ ಅಂತ ಹೇಳ್ತೀರಿ.